ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಓಂ ಭಗೀರಥಾಯ ನಮಃ. ವಸ್ತ್ರದ ತಾಲೂಕು ಉಪ್ಪಾರ ಸಂಘದ ವತಿಯಿಂದ ಇಂದು ನಡೆದಂತಹ ಉಪ್ಪಾರ ಸಮಾಜದ ವಿದ್ಯಾರ್ಥಿ ನಿಲಯದ ಉದ್ಘಾಟನೆ ಹಾಗೂ ಶಾಂತಿನಗರದಲ್ಲಿ ಸನ್ಮಾನ್ಯ ಶಾಸಕರಾದ ಉಳ್ಳಿಟಿಡ್ಡಿ ಶೇಖರ್ ಅವರು ನೀಡಿರುವಂತಹ 100, 125, 150 ನಿವೇಶನ ಸಮಾಜಕ್ಕೆ ಮತ್ತು ಪುರಸಭಾಧ್ಯಕ್ಷ ಶ್ರೀನಿವಾಸ ಅವರು ಮತ್ತು ಎಲ್ಲ ಸದಸ್ಯರು ಈ ಸ್ಥಳದಲ್ಲಿ ಭಗೀರಥ ಭವನ ನಿರ್ಮಾಣ ಮಾಡೋಕ್ಕೆ ಇಲ್ಲಿ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಉಪ್ಪಾರ ಸಂಘದ ಪರವಾಗಿ ಮತ್ತು ತಾಲೂಕಿನ ಉಪ್ಪಾರ ಸಮಸ್ತ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಸ್ಥಳದಲ್ಲಿ ನಾವು ಉತ್ತಮವಾದ ಬಡವರಿಗೆ ಜನಸಾಮಾನ್ಯರಿಗೆ ಇಲ್ಲಿ ಶಾಂತಿನಗರದ ಎಲ್ಲ ಬಂಧುಗಳಿಗೆ ನಿಲುಕುವಂತಹ ಭಗೀರಥ ಭವನವನ್ನು ಕಟ್ಟಿ ಅವರಿಗೆ ಕೆಲಸ ಕಾರ್ಯಗಳಿಗೆ ರಿಯಾಯಿತಿ ದರದಲ್ಲಿ ಕೊಡೋಂಥ ಉದ್ದೇಶನ ನಾವು ಹೊಂದಿದ್ದೀವಿ ನಮ್ಮ ತಾಲೂಕು ಉಪ್ಪಾರ ಸಂಘದವರು. ಅದಕ್ಕೆ ನಮ್ಮ ತಾಲೂಕು ಉಪ್ಪಾರ ಸಂಘದ ನೌಕರ ಬಂಧುಗಳು ಮತ್ತು ಎಲ್ಲ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸಹ ಸಹಕಾರ ನೀಡ್ತೀವಿ ಅಂತೇಳಿ ಒಮ್ಮಸ್ಸಿಂದ ಎಲ್ಲ ಮಾತಾಡಿದ್ದಾರೆ. ಇದನ್ನು ನಮ್ಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಪುರುಷೋತ್ತಮಾನಂದ ಪುರಿ ಮಾರ್ಗದರ್ಶನದಲ್ಲಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ನಾವು ನೆರವೇರಿಸೋಕ್ಕೆ ನಾವು ಸಿದ್ಧರಿದ್ದೀವಿ. ಇದಕ್ಕೆ ತಾವೆಲ್ಲರೂ ಸಹ ಮಾರ್ಗದರ್ಶನ ನೀಡಿ ಈ ಸಮುದಾಯ ಭವನ ಆಗೋಕ್ಕೆ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ತಾಲೂಕಿನ ಉಪ್ಪಾರ ಜನತೆಯನ್ನು ಕೇಳ್ಕೊಂತ ಇದ್ದೀನಿ. ಈಗಾಗಲೇ ವಿದ್ಯಾರ್ಥಿ ನಿಲಯದ ಕೊಠಡಿಗಳಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿಗೆ ನಾವು ಬಂದು ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಏನು ಈ ಒಂದು ಜಾಗ ತುಂಬ ಬೆಲೆ ಬಾಳುವಂತಹ ಅಮೂಲ್ಯವಾದ ಜಾಗ. ಈ ಜಾಗವನ್ನು ಮುಂಜಾಗ್ರತೆ ಮಾಡಿಸ್ಬೇಕು ಅಂತೇಳಿ ನಾವು ಶಾಸಕರಿಗೆ ಹೇಳಿದ ಮೇಲೆ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಅವರು ಅವರೆಲ್ಲ ರೀತಿಯ ಸದಸ್ಯರು ಸೇರಿಕೊಂಡು ಶಾಸಕರೊಂದಿಗೆ ಹಾಗೂ ಪುರಸಭಾಧ್ಯಕ್ಷರು ಸದಸ್ಯರು ಎಲ್ಲರೂ ಸಹ ವಿಶ್ವಾಸವನ್ನು ಗಳಿಸಿ ಈ ಒಂದು ಜಾಗವನ್ನು ಮುಂಜಾಗ್ರತೆ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಹಾಗೆ ಈ ಜಾಗದಲ್ಲಿ ಒಂದು ಒಳ್ಳೆಯ ಸಮುದಾಯ ಭವನ ನಿರ್ಮಾಣ ಆಗಲಿ, ಅದಕ್ಕೆ ಸರ್ಕಾರದ ಅನುದಾನವನ್ನು ಮುಂಜಾಗ್ರತೆ ಮಾಡಿಸಿ ಶಾಸಕರು ಇದರ ಭೂಮಿ ಪೂಜೆಗಾಗಲಿ ಆಗಿದೆ. ಇಲ್ಲಿ ಈ ಒಂದು ಭವನವನ್ನು ನಿರ್ಮಾಣ ಮಾಡುವ ಜೊತೆಯಲ್ಲಿ ಈ ಭಾಗದ ಎಲ್ಲ ಜನರಿಗೂ ಅವರ ಸದ್ಬಳಕೆ ಆಗಬೇಕು. ಆ ನಿಟ್ಟಿನಲ್ಲಿ ಶಾಸಕರು ಬಂದ ಮೇಲೆ ಅವರೊಂದಿಗೆ ಮಾತನಾಡುತ್ತೇವೆ. ಹಾಗೆ ಈ ದಿವಸ ಸಮಾಜದ ಮುಖಂಡರು ಸಹ ನೀವೆಲ್ಲರೂ ಬರೀ ಸರ್ಕಾರದ ಸಹಾಯಕ್ಕೆ ಕಾಯ್ದು ಕೂತ್ಕೊಳ್ಬಾರ್ದು. ನೀವು ಸಹ ನಿಮ್ಮ ದಾನವನ್ನು ಕೊಡುವ ಜೊತೆಯಲ್ಲಿ ಗ್ರಾಮದಲ್ಲಿಯೂ ಸಹ ಸಂಗ್ರಹ ಮಾಡಿ ಈ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಸಹ ಜವಾಬ್ದಾರಿ ತೆಗೆದುಕೊಳ್ಬೇಕು. ನೀವೇನು ಮನಸ್ಸು ಮಾಡಿದ್ರೆ ಕಷ್ಟ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಮಾರಿ ಹಬ್ಬ ಮಾಡ್ತಿರಲ್ಲ, ಹಬ್ಬ ಒಂದ್ಸರಿ ನಿಲ್ಸಿದ್ರೆ ಸಾಕು. ಗೋತಪ್ಪ ಮಾರಿ ಹಬ್ಬ ನಿಲ್ಸಿದ್ರೆ ನೀವೆಂತ ಭವನ ಆದರೂ ಕಟ್ಬೋದು. ಶ್ರೀನಿವಾಸ ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ, ನೀವೇ ಕೂಡ ನಿಲ್ಸೋದು ಬೇಡ. ಒಂದು 2-3 ವರ್ಷ ಮುಂದೂಡ ಅಷ್ಟೇ ಮಾಡಿದ್ರೆ ಇಂಥ ಭವನಗಳು 100 ಎಷ್ಟು ಬೇಕಾದ್ರೆ ಕಟ್ಟಿಕ್ ಸಾಧ್ಯ ಇದೆ. ಆ ಕೆಲಸವನ್ನ ಮಾಡಿದ್ರೆ ಈ ಒಂದು ಭವನದಿಂದ ತಕ್ಕಟ್ಟು ಅದರ ಅನುಕೂಲವನ್ನು ಪಡ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ವಿದ್ಯಾರ್ಥಿ ನಿಲಯದ ಕೊಠಡಿಗಳು ಈಗಾಗಲೇ ಏನು ನಿರ್ಮಾಣ ಆಗಿದೆ. ನಿವೇಶನಕ್ಕೆ
ಬಹಳ ಶ್ರಮ ಪಟ್ಟವರು ನಮ್ಮ ಮಂಜಾನರು, ನಿಮ್ಮ ಸಮಾಜದ ಮಂಜಾನರು. ನಾವು ಶಾಸಕರು ಈಗ 2018 ಎಮ್ ಎಲ್ ಎ ಆದಾಗ ಅದಕ್ಕಿಂತ ಹಿಂದೆಯಿಂದಲೂ ಓಡಾಡಿದ್ದಾರೆ. ಅದೇ ಶಾಸಕರುಗಳು ಬಹಳ ಓಡಾಡಿಸಿದ್ದಾರೆ, ಹೊಡೆದಾಡಿಸಿದ್ರು. ಅವ್ರಿಗೆ ಯಾವುದೇ ರೀತಿಯ ಒಂದು ಅನುಕೂಲ ಮಾಡ್ಕೊಡೋಕ್ಕಾಗಲಿಲ್ಲ. ನಮ್ಮ ಶಾಸಕರು ಎಮ್ ಎಲ್ ಎ ಆದಮೇಲೆ ಈಗ ಇದ್ರ ವಿಚಾರ ಭಾಳ ಹೋರಾಟ ಮಾಡಿದ್ರು. ನಮ್ದು ಬಾಡಿ ಇರಲಿಲ್ಲ, ಕೌನ್ಸಿಲ್ ಬಾಡಿ ಒಂದೂವರೆ ವರ್ಷ ಲೇಟ್ ಆಯ್ತು ಬಾಡಿ ಅನ್ನೋದು ಅಷ್ಟೇ. ನಾನು ಅಧ್ಯಕ್ಷ ಪದಗ್ರಹಣ ಮಾಡಿದ ಬರೋ ಕ್ಷಣದಲ್ಲೇ ಶಾಸಕರು ಹೇಳಿದ ಒಂದೇ ಒಂದು ಮಾತು, ನೋಡಪ್ಪ ನಾನು ಭಗೀರಥ ಸಮಾಜಕ್ಕೆ ಮಾತು ಕೊಟ್ಟಿದ್ದೀನಿ, ಆ ಸಮಾಜದ ಬಾಂಧವರು ನನಗೆ ಭಾಳ ಕೈ ಹಿಡಿದಾರೆ, ಅವರಿಗೆ ಒಂದು ಒಳ್ಳೆ ಒಂದು ನಿವೇಶನ ಶಾಂತಿನಗರದಲ್ಲಿ ಒಂದು ನಿವೇಶನ ನಾವು ಅವ್ರ ಸಮಾಜದ ಒಂದು ಸಮುದಾಯ ಬಣ ಕಟ್ಟಕ್ಕೆ ನೀನು ಅನುವು ಮಾಡಿಕೊಡ್ಬೇಕು. ನೀನೇನು ಮಾಡ್ಕೊಳ್ಬೇಕಿಲ್ಲ, ಮೀಟಿಂಗ್ ಹಿಂಗೆ ಎಲ್ಲಿಗೆ ಕರೆ ನನ್ನನ್ನು. ಈ ವಿಚಾರವಾಗಿ ನೀನು ಬೆಂಗಳೂರಿಗೆ ಕರೆ, ಡಿ ಸಿ ಆಫೀಸಿಗೆ ನಾನು ಬರ್ತೀನಿ, ಬಂದು ನಾನು ಮಾಡಿಸ್ಕೊಡ್ತೀನಿ. ನೀವು ದಯಮಾಡಿ ಇದೆಲ್ಲ ಒಗ್ಗಟ್ಟಾಗಿ ನಾನು ಇದು ಮಾಡಿಕೊಡ್ಬೇಕು ನನ್ನೊಂದು ಕಳಕಳಿಯ ಕೇಳಿಕೆ. ಮತ್ತು ಕೇಳಿದ್ರೆ ನಮ್ಮೆಲ್ಲರಿಗೂ ಸದಸ್ಯರಿಗೆ ಒಂದು ಆಶ್ಚರ್ಯ ಆಯ್ತು, ಏನಪ್ಪ ಅಷ್ಟು ಇಷ್ಟೊಂದು ಸಮಾಜಗಳಿದೆ, ಇಷ್ಟೊಂದು ದೊಡ್ಡ ಬೆಳೆದಿರದ ಸಮಾಜಗಳಿವೆ, ಶಾಸಕರು ಪ್ರಥಮವಾಗಿ ಇದನ್ನೇ ಕೇಳಿದಲ್ಲ ಅಂದ್ಬಿಟ್ಟು ಕೇಳಿದಾಗ ಅವರು ವಿಚಾರ ತಿಳ್ಕೊಂಡ್ರೆ ನಂಜನ ಭಾರಿ ಹೋರಾಟ ಮಾಡ್ತೀವಿ. 3 ವರ್ಷ ನನ್ನ ಕಣ್ಣೀರಿಗೆ 2 ವರ್ಷ ಅವರು ಹೋರಾಟ ಮಾಡಿದೆ. ಪ್ರತಿ ಸತಿ ಮೀಟಿಂಗ್ ಸಂಜೆ ಕೊನೆಯ ಇದನ್ನು ಶಾಸಕರಾಗಿದ್ದೀನಿ. 7 ಗಂಟೆಗೆ ಶಾಸಕರು ತರ್ತು ಮೀಟಿಂಗ್ ಕಾಣಿದ್ರು, 7 ಗಂಟೆಗೆ ಈ ಮೀಟಿಂಗ್ ಮಾಡಿ ಅದನ್ನು ಅಜೆಂಡಾ ತಗೊಂಡು ಡಿ ಸಿ ಆಫೀಸಿಗೆ ಕೊಟ್ಟು ಶಾಂಕ್ಷನ್ ಮಾಡ್ಕೊಂಡು 8 ಗಂಟೆ ಡಿ ಸಿ ಆಫೀಸ್ ತಗೊಂಡೋಗಿ ನಾಳೆ ಬೆಳಿಗ್ಗೆ ಡಿ ಸಿ ಆಫೀಸ್ ಶಾಂಕ್ಷನ್ ಮಾಡ್ಕೊಂಡು ತಗೊಂಡು ಇಷ್ಟೊಂದು ಹೋರಾಟನ ಶಾಸಕರು ಈ ಸಮಾಜಕ್ಕೆ ಮಾಡಿದರೆ ಈ ಸಮಾಜದ ಎಲ್ಲರೂ ಚಿರುಣಿ ಆಗಬೇಕು ಅಂತ ಕೇಳ್ಕೊತಿದ್ದೀನಿ. ಮತ್ತೊಂದು ಇದ್ರೆ ಬಹಳ ಸಮಯದಲ್ಲಿ ಮಂಜಾನ ಜೊತೆ ಗುರುಗಳು ಅಂತ ನವೋದಯದಿಂದ ನನ್ನ ಜಾಗ ಮಾಡಿಕೊಡಪ್ಪ ಸಮುದಾಯ ಬಣ ಕಟ್ಟಕ್ಕೆ ಅಂತ ಗುರುಗಳು ಕೇಳ್ತಿದ್ರು. ಬಟ್ ಜಗತ್ತೇ ನಿಮ್ಗೈತೆ, ನಿಮ್ಮ ಕೈಗಳಿಗಿರೋದು ನಾವು ನಮ್ಮ ಕೈಲಾಸವೇ ಮಾಡ ಮಾಡ್ತೀವಿ ಅಂತ ಕೊನೆಗೆ ಆ ಪರಮಾತ್ಮ ಭಗೀರಥ ಸ್ವಾಮಿ ಆಶೀರ್ವಾದದಿಂದ ಈ ಜಾಗ ನಿಮ್ಮ ಸಮುದಾಯ ಬಣ ಕಟ್ಟಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಬಿಟ್ಟು ನಂಗೆ 2 ಮಾತು ಮುಗಿಸ್ತಾ ಇದ್ದೆ. ಆನಂದ ಪ್ರಿಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಕ್ಕೆ ಸೃಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈಗಾಗಲೇ ಉಪ್ಪಾರ ಹೆಚ್ಚುವರಿ ಉಪ್ಪಾರ ಸಮಾಜದ ಹಾಸ್ಟ್ಲಿನ ಕಟ್ಟಡ ಉದ್ಘಾಟನೆಯನ್ನು ಮಾಡಿಕೊಂಡು ಹಾಗೆ ಶಾಂತಿನಗರದಲ್ಲಿ ಪುರಸಭಾ ಅಧ್ಯಕ್ಷರು ಮತ್ತು ಈ ತಾಲೂಕಿನ ಶಾಸಕರ ಶ್ರಮದಿಂದ ಹಾಗೆ ತಾಲೂಕು ಉಪ್ಪಾರ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಮಂಜುನಾಥ್ರವರ ಶ್ರಮದಿಂದ 3 ವರ್ಷದಿಂದ ಹೋರಾಟ ಮಾಡಿ ಈ ಒಂದು ನಿವೇಶನವನ್ನು ಪುರಸಭಾ ಅಧ್ಯಕ್ಷರು ಮತ್ತು ಶಾಸಕರು ಮತ್ತು ಪುರಸಭಾ ಎಲ್ಲ ನೌಕರ ಬಾಂಧವರು ಮತ್ತು ಎಲ್ಲ ಕೌನ್ಸಿಲರ್ಗಳು ಕೊಟ್ಟಿರ್ತಾರೆ. ಅವರಿಗೆ ಈ ಸಮಾಜದ ಪರವಾಗಿ ನಾವೆಲ್ಲರೂ ಚಿರಂಡುರಿಯಾಗಿರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಹಾಗೆ ಈ ಒಂದು ಈ ಶಿವೈಕ್ಯ ಶಿವಪುರಿ ಮಹಾಸ್ವಾಮೀಜಿಗಳ ಅವರ ಜಯಂತ್ಯೋತ್ಸವ ಇಷ್ಟೆಲ್ಲವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡು ಈ ಒಂದು ವೇದಿಕೆಯಲ್ಲಿ ಪರಮಪೂಜ್ಯರು ಮತ್ತು ನಮ್ಮ ಕರ್ನಾಟಕದ ಉಪ್ಪಾರ ಸಮಾಜದ ಏಕೈಕ ಮಂತ್ರಿಗಳಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟರು ಸಹ ಭಾಗವಹಿಸಿದ್ರು. ಇವರೆಲ್ಲರ ಒಂದು ಆಶೀರ್ವಾದದಿಂದ ಈ ಶಾಂತಿನಗರದಲ್ಲಿ ಒಳ್ಳೆಯ ಒಂದು ಭಗೀರಥ ಭವನ ಇರ್ಬೋದು, ಯಾವುದೇ ಆದಂಥ ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಉಪ್ಪಾರ ಸಮಾಜದ ಎಲ್ಲ ಬಂಧುಗಳು ಶ್ರಮಿಸಬೇಕು. ಮುಂದೆ ಯಾರೇ ಇರಲಿ ಈ ಒಂದು ನಿವೇಶನಕ್ಕೆ ಬರತಕ್ಕಂಥ ಸರ್ಕಾರದ ಅನುದಾನ ಇರ್ಬೋದು ಅಥವಾ ದಾನದ ರೂಪದಲ್ಲಿ ಕೊಟ್ಟು ಈ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಸಹ ಹೆಚ್ಚಿನ ಸಹಾಯವನ್ನು ಮಾಡಿಕೊಡಬೇಕು ಅಂತೇಳಿ ನಮ್ಮ ಸಮಾಜದಲ್ಲಿ ಕಳಕಳೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಿದ್ದೇನೆ. ಅಕಸ್ಮಿಕವಾಗಿ ನನಗೆ ಒಂದು ಅವಕಾಶ ಸಿಕ್ಕಿದೆ. ಅವ್ರಿಗೆ ಮೊದಲು ಏನಾದ್ರೆ ಸಿಕ್ಕೋದು ಬಹಳ ಕಷ್ಟ. ಆದರೆ ನಿಮ್ಮ ಜಿಲ್ಲಾ ಅಧಿಕಾರಿನೇ ನೆನೆಸ್ಕೋಬೇಕು. ಯಾಕಂದ್ರೆ ಯಾವುದೇ ಒಂದು ಜಾಗವನ್ನು ಕೊಡುವಾಗ ಜಿಲ್ಲಾಧಿಕಾರಿನೇ ಅಂತಿಮ ತೀರ್ಮಾನ. ನಾನು ಸಾಧನೆ ಮಾಡಿ ನಾವು ಜಪ ಮಾತ್ರವೆಲ್ಲ ಸ್ವಾಧೀನ ಕೊಡ್ತೀವಿ. ಯಾವುದೇ ಸಮಾಜದ ನೀವು ಸ್ಥಳ ಇದೆ ಇದನ್ನು ಕೊಡಿಸ್ಕೊಳ್ಳಿ ಅಂತ ಕೊಟ್ಟಾಗ ಶಾಸಕರು ಒತ್ತಡ ಆಗ್ತಾರೆ. ಅಂತಿಮ ನಿರ್ಣಯವನ್ನು ಜಿಲ್ಲಾಧಿಕಾರಿ ತಗೋತಾರೆ. ಅದರ ಮಧ್ಯದಲ್ಲಿ ಆಯಾ ಪುರಸಭೆ ನಗರಸಭೆಗಳ ಅನುಮತಿಯನ್ನು ಕೇಳ್ತಾರೆ. ನಿಮ್ಮ ಬಾಡಿಗೆ ನೀವು ನಿರ್ಣಯ ಮಾಡಿಕೊಡಿ ಅಂದಾಗ ಅವರು ತಿರಸ್ಕಾರವನ್ನು ಮಾಡ್ಬೋದು. ಮೊದಲು ಹೇಳಿದ್ರು ಕಾರಣ ಕೊಡಬೇಕೈತೆ, ಯಾವ ಕಾರಣದಾಗ ತಿರಸ್ಕಾರ ಮಾಡ್ತೀವಿ. ಹಾಗಾಗಿ ಪುರಸಭಾ ದೇಶವೂ ನಾವು ಸಂಜೆ ಜನ ಸಲ್ಲಿಸಬಹುದು. ಒಳ್ಳೆ ಜಾಗ ಇದೆ ಅಂದರೆ ಅವರು ಜೊತೆ ಪಟ್ಟಣದಲ್ಲಿ ಒಳ್ಳೆ ಜಾಗ ಅಂದರೆ ಆದಷ್ಟು ಬೇಗ ಅನುದಾನ ಬೇಗ ಮಾಡಿಸ್ಬೇಕು. ಯಾಕಂದರೆ ಬೆಳಿಗ್ಗೆ ಪುರಸಭೆ ಆಗಿದ್ದ 1 ಕೋಟಿ ಕೊಡ್ಬೋದು. ತಾಲೂಕು ಕೇಂದ್ರ ಆದರೆ 1 ಕೋಟಿ 50 ಲಕ್ಷ 50 ಒಂದು ಕೋಟಿ ಕೊಡೋ ಪ್ರಾಬ್ಲಮಿದೆ. ಆದರೆ 1 ಕೋಟಿ ಕೊಡುವಾಗ ಮುಖ್ಯಮಂತ್ರಿ ವಿವೇಚನೆಗೆ ಹೋಗ್ತದೆ. ಆಯಾ ಸಚಿವರಿಗೆ 50 ಅಂತ ಕೊಡೋಕ್ಕೆ ಆದರೆ ಅವ್ರಿಗೆ 1 ಕೋಟಿ ಕೊಡೋಕ್ಕೆ ಪ್ರಾಬ್ಲಮ್ ಇರೋಲ್ಲ. ಹಾಗಾಗಿ
ಕೊಡುವಾಗಲೇ ಎರಡು ಕೋಟಿ ಒಂದು ಹನ್ನೊಂದು ಕೋಟಿ ಅನ್ನಿಸ್ತಂತೆ ಪ್ರತಿವಾಗಿ ಒಂದು ಕೋಟಿ ಬಿಡುಗಡೆ ಮಾಡ್ತಕ್ಕಂಥ ಒಳ್ಳೆಯ ಸಮುದಾಯವನ್ನು ಕಟ್ಟಿ ಇದೇ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಾಲೂಕು ಪ್ರದೇಶ ಇಷ್ಟು ಪದಾಗಿ ಉಳಿಸಿ ನನ್ನ ಮಾತನಾಡಲು ನಮಸ್ಕಾರ. ಇವತ್ತು ನಮ್ಮ ಉಪ್ಪಾರ ಜನಾಂಗದವರಿಗೆ ಒಂದು ಸುದಿನ ಅಂತಲೇ ಹೇಳಬೇಕು. ಯಾಕಂದರೆ ನಮ್ಮ ಉಪ್ಪಾರ ಸಮಾಜಕ್ಕೆ ಸಂಬಂಧಿಸಿದಂತೆ ನಮ್ಮ ವಸ್ತುರ್ಗಾ ಪಟ್ಟಣದಲ್ಲಿ ಈ ಹಿಂದಿನ ತಾಲೂಕು ಉಪ್ಪಾರ ಸಂಘದವರು ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಲಿಕ್ಕೋಸ್ಕರ ನಿವೇಶನತ ಅಂದು ವಿದ್ಯಾರ್ಥಿ ನಿಲಯವನ್ನು ಮಾಡಿದರು. ಈಗ ಹೆಚ್ಚುವರಿಯಾಗಿ ಮತ್ತು ಕೊಠಡಿಗಳನ್ನು ಮತ್ತು ನಿರ್ಮಾಣ ಮಾಡೋದ್ರೊಂದಿಗೆ ನಮ್ಮ ವಸ್ತುರ್ಗಾ ತಾಲೂಕು ಪುರಸಭೆ ವತಿಯಿಂದ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದು ನಮ್ಮ ಗೂಳಿಹಟ್ಟಿ ನಮ್ಮ ತಾಲೂಕಿನ ಶಾಸಕರಾದ ಗೂಳಿಹಟ್ಟಿ ಶೇಖರ್ ಅವರು ನಮ್ಮ ಒಂದು ಹಿಂದುಳಿದ ಒಂದು ಜನಾಂಗವಾದ ಉಪ್ಪಾರ ಜನಾಂಗಕ್ಕೆ ಒಂದು ದೊಡ್ಡ ನಿವೇಶನವನ್ನು ಮಂಜೂರು ಮಾಡಿಸಿದರೆ ಈ ಒಂದು ಪ್ರಯತ್ನದಲ್ಲಿ ನಮ್ಮ ತಾಲೂಕು ಉಪ್ಪಾರ ಸಂಘದ ಅಧ್ಯಕ್ಷರು ಡಿ ಮಂಜುನಾಥ್ರವರು ಮತ್ತು ಎಲ್ಲ ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಅವರ ಶ್ರಮ ಜಾಸ್ತಿ ಇದೆ, ಅವರಿಗೆ ಇದು ಸಲ್ಲಬೇಕಾಗುತ್ತೆ. ಈ ಒಂದು ಶ್ರಮದ ಒಂದು ಅಭಿನಂದನೆಗಳು ಅವರಿಗೆ ಸಲ್ಲಬೇಕಾಗತ್ತೆ. ಈ ನಿವೇಶನಕ್ಕೆ ಈಗ ಮುಂದಿನ ದಿನಗಳಲ್ಲಿ ಭಗೀರಥರ ಭವನವನ್ನು ಕಟ್ಟಿಸ್ಲಿಕ್ಕೆ ಸನ್ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಗುಳ್ಳಿಟ್ಟಿ ಶೇಖರ್ ಅವರು, ಮುನ್ಸಿಪಾಲ್ಟಿಯವರು, ನಮ್ಮ ಸಮಾಜದ ಮುಖಂಡರುಗಳು ಎಲ್ಲ ಸೇರಿ ಒಂದು ಅತ್ಯುತ್ತಮವಾದ ಒಂದು ಎಲ್ಲ ಅನುಕೂಲತೆ ಇರತಕ್ಕಂಥ ಒಂದು ಭಗೀರಥ ಭವನವನ್ನು ನಿರ್ಮಾಣ ಮಾಡಿದರೆ ಇದು ನಮ್ಮ ಸಮಾಜ ಹಾಗೂ ಇತರೆ ಸಮಾಜಗಳಿಗೆ ಅತ್ಯಂತ ಉಪಯುಕ್ತವಾದ ಒಂದು ಇದಾಗುತ್ತೆ ಮತ್ತು ನಮ್ಮ ಸಮಾಜದ ಒಂದು ಆಸ್ತಿಯಾಗುತ್ತೆ. ಈ ಒಂದು ಭಗೀರಥ ಭವನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಶಾಸಕರು ಹಾಗೂ ಎಲ್ಲ ನಮ್ಮ ಸಮಾಜದ ಬಂಧುಗಳು, ನಮ್ಮ ಪುರುಷೋತ್ತಮಾನ ಸ್ವಾಮೀಜಿಗಳು ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಅಂತೇಳಿ ಕೋರ್ತಾ, ಇದನ್ನು ಈ ನಿವೇಶನವನ್ನು ಮಂಜೂರು ಮಾಡಿಕೊಟ್ಟ ಎಲ್ಲ ನಮ್ಮ ಮುನ್ಸಿಪಾಲ್ಟಿಯವರಿಗೂ, ನಮ್ಮ ಮಾಜಿ ಸಚಿವರು ಹಾಲಿ MLAಗಳು ಗುಳ್ಳಿಟ್ಟಿ ಶೇಖರ್ ಅವರಿಗೂ ಮತ್ತು ನಮ್ಮ ತಾಲೂಕು ಉಪ್ಪಾರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.